ಬಿಗ್ ಬಾಸ್ ಸೀಸನ್ 11 ಈಗಾಗಲೇ ಶುರುವಾಗಿದೆ. ಮನೆ ಮಂದಿಯೆಲ್ಲ ಮನೆಗೆ ಹೊಂದಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ಲಾಂಚಿಂಗ್ ಎಪಿಸೋಡ್ನಲ್ಲೇ ಒಬ್ಬರ ಬಗ್ಗೆ ಒಬ್ಬರ ಅಭಿಪ್ರಾಯ ಹೇಳುವಂಥ ಸಂದರ್ಭದಲ್ಲಿ, ಸ್ವರ್ಗಕ್ಕೆ ಯಾರು ಹೋಗಬೇಕು, ನರ್ಕಕ್ಕೆ ಯಾರು ಹೋಗಬೇಕು ಅನ್ನೋ ನಿರ್ಧಾರಗಳಾದಂಥ ಸಂದರ್ಭದಲ್ಲಿ, ಅಲ್ಲಿ ಇದ್ದಂಥ ಸ್ಪರ್ಧಿಗಳ ನಡುವೆಯೇ ಒಂದು ಸಣ್ಣ ಮನಸ್ತಾಪದ ಕಿಡಿ ಈಗಾಗಲೇ ಹೊತ್ತಿರುವಂಥದ್ದನ್ನು ಗಮನಿಸಬಹುದು. ಇನ್ನು ಎಲ್ಲರೂ ಮನೆ ಒಳಗೆ ಹೋಗಿದ್ದಾರೆ, ಎಲ್ಲರೂ ಎಲ್ರಿಗೂ ಒಳ್ಳೆಯ ರೀತಿ ಇರೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಮತ್ತು ಅವರದ್ದೇ ಆದಂಥ ಸ್ಟ್ರಾಟರ್ಜಿಗಳು ಕೂಡ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಫಸ್ಟ್ ಎಪಿಸೋಡ್ನಲ್ಲಿ ಎಲ್ಲರೂ ತಮ್ಮದೇ ಆದಂಥ ಸ್ಟ್ರಾಟರ್ಜಿಯನ್ನು ಅಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಲೇಟರ್ ಆನ್ ಎಪಿಸೋಡ್ಗಳು ಆಗ್ತಾ 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 ಎಲ್ಲರೂ ಒಂದು ರೀತಿ ಬಿಗ್ ಬಾಸ್ ಕಂಟೆಂಟ್ ಹಿಡಿತಕ್ಕೆ ಬರಲಿಕ್ಕೆ ಶುರುವಾಗ್ತಾರೆ. ಬಟ್ ಆದರೆ ಈ ಬಾರಿ ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ನಟಿ ಗೌತಮಿ ಕಣ್ಣೀರಿಟ್ಟಿದ್ದಾರೆ. ಅವರ ವಿಗ್ ತೆಗೆಯುವಂಥ ಒಂದು ಸಂದರ್ಭದಲ್ಲಿ ಅವರು ಕಣ್ಣೀರಿಟ್ಟಿದ್ದಾರೆ. ಹಾಗೆ ತ್ರಿವಿಕ್ರಮ್ ಕೂಡ ಮಾತನಾಡ್ತಾ ಯಾರನ್ನೋ ಛೇಡಿಸ್ತಾ ಜೋರಾಗಿ ನಗುವಂಥದ್ದನ್ನು ಗಮನಿಸಬಹುದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಕಂಟೆಂಟ್ ಆ್ಯಸ್ ಯೂಶುವಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವತ್ತು ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಬಹಳ ದೊಡ್ಡ ರೀತಿಯಾದಂಥ ಒಂದಷ್ಟು ತರಲೆ ತಮಾಷೆ ಇದ್ದೇ ಇರುತ್ತೆ. ಅದರ ಜೊತೆಗೆ ಮೊದಲ ದಿನವೇ ಸ್ಪರ್ಧಿಗಳು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ.